ಆ ಕಣ್ಣುಗಳಲ್ಲಿ ಎಲ್ಲಿಲ್ಲದ ಆತುರ ಒಮ್ಮೆ ತನ್ನ ಮಗನನ್ನ ಕಾಣಬೇಕು ಎಂಬ ಭಯಕ್ಕೆ ಹಂಬಲ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು ತಾಯಿ ಮಗನ ಆ ಭಾವುಕ ಭೇಟಿಗೆ ಇಡಿ ಅಪ್ಪುಗೆ ಕಣ್ ತುಂಬಿಕೊಂಡಂತ ಕಣ್ಣಂಚುಗಳು ಅದಾಗಲೇ ಭಾವುಕವಾಗಿದ್ವು ಇದು ನಡೆದಿದ್ದು ಕಡಲನಗರಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಾನು ಮಾಡದ ತಪ್ಪಿಗೆ ದೂರದ ಸೌದಿ ಅರೇಬಿಯಾದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಐತೂರು ನಿವಾಸಿ ಚಂದ್ರಶೇಖರ್ ಎಂಬಾತ 11 ತಿಂಗಳುಗಳ ಕಾಲ ಸೆರೆಮನೆ ವಾಸವನ್ನ ಅನುಭವಿಸಿದ್ದ ಇದೀಗ ಆತ ಬಂಧ ಮುಕ್ತವಾಗಿ ಮತ್ತೆ ತಾಯಿನಾಡಿಗೆ ಮರಳಿದ್ದು ಆತನ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಬಹು ದಿನಗಳ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಈ ಕಡಬ ನಿವಾಸಿ ಚಂದ್ರಶೇಖರ್ ಉದ್ಯೋಗವನ್ನ ಅರಸಿ ಕಳೆದ 2022 ರಲ್ಲಿ ಸೌದಿ ಅರೇಬಿಯಾದ ರಿಯಾದ್ ಗೆ ತೆರಳಿದ್ರು ಆದರೆ ಅಲ್ಲಿ ತನ್ನದಲ್ಲದ ತಪ್ಪಿಗೆ ಜೈಲು ಶಿಕ್ಷೆಯನ್ನ ಅನುಭವಿಸುವಂತಾಗಿತ್ತು ಹೌದು ರಿಯಾದ್ ನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ಚಂದ್ರಶೇಖರ್ ಸಿಮ್ ಖರೀದಿಗಾಗಿ ನೀಡಿದ ಬೆರಳಚ್ಚನ್ನ ಹ್ಯಾಕ್ ಮಾಡಿದ ಹ್ಯಾಕರ್ಗಳು ಚಂದ್ರಶೇಖರ್ ಬೆರಳಚ್ಚಿನಿಂದ ಅವರದ್ದೇ ಹೆಸರಿನ ನಕಲಿ ಬ್ಯಾಂಕ್ ಖಾತೆಯನ್ನು ತೆರೆದು ಹಣಕಾಸಿನ ವಂಚನೆ ಎಸಗುತ್ತಾರೆ ಆದರೆ ತನಿಖೆಯ ವೇಳೆ ಬೆರಳಚ್ಚಿನ ಆಧಾರದಲ್ಲಿ ಇದು ಚಂದ್ರಶೇಖರ್ ಅವರದ್ದೇ ಖಾತೆ ಅನ್ನೋದನ್ನ ನಂಬಿದ ಪೊಲೀಸರು ಅವರನ್ನ ಬಂಧಿಸಿ ರಿಯಾದ್ನ ಜೈಲಿಗಟ್ಟುತ್ತಾರೆ ತನ್ನದಲ್ಲದ ತಪ್ಪಿಗೆ ಹ್ಯಾಕರ್ಗಳ ಮೋಸದ ಜಾಲಕ್ಕೆ ಸಿಲುಕಿದ ಅಮಾಯಕ ಚಂದ್ರಶೇಖರ್ 11 ತಿಂಗಳುಗಳ ಕಾಲ ಸೆರೆಮನೆ ವಾಸವನ್ನ ಅನುಭವಿಸಬೇಕಾಗುತ್ತೆ ಆದರೆ ಚಂದ್ರಶೇಖರ್ ವ್ಯಕ್ತಿತ್ವ ಅರಿತಿದ್ದಂತ ಆತನ ಸಮಸ್ತೆ ಹಾಗೂ ಬಂಧು ಮಿತ್ರರು ಅವರನ್ನು ಜೈಲಿನಿಂದ ಹೊರತರಲಿಕ್ಕೆ ಸತತವಾಗಿ ಪ್ರಯತ್ನಿಸುತ್ತಾರೆ ಈ ನಡುವೆ ಭಾರತ ಸರ್ಕಾರದ ಗಮನಕ್ಕೂ ಕೂಡ ಈ ವಿಚಾರವನ್ನು ತರುವಂತ ಬೆಳವಣಿಗೆಗಳು ನಡೆಯುತ್ತೆ ಈ ಎಲ್ಲದರ ಫಲವಾಗಿ ಕೊನೆಗೂ ಕೂಡ ವಿದೇಶದ ಜೈಲಿನಿಂದ ಬಂಧ ಮುಕ್ತರಾಗಿ ಸರಿಸುಮಾರು 1 ವರ್ಷದ ಬಳಿಕ ಚಂದ್ರಶೇಖರ್ ಭಾರತಕ್ಕೆ ಮರಳುವಂತಾಗುತ್ತೆ ಚಂದ್ರಶೇಖರ್ ತಾಯಿ ಬಂಧು ಮಿತ್ರರು ಪ್ರಾರ್ಥನೆಗೆ ಕೊನೆಗೂ ಕೂಡ ಫಲ ಸಿಕ್ಕಿದೆ ನನಗೆ ಒಂದು ಕೇಸ್ ಆಗೋ 1 ವರ್ಷ ಮುಂಚೆ ಒಂದು ಲಿಂಕ್ ಬಂದಿತ್ತು ಅದನ್ನ ಲಿಂಕ್ ಅನ್ನು ನೋಡಿ ಓಪನ್ ಮಾಡಿ ಏನು ಮೆಸೇಜ್ ಅಂತ ನೋಡಿರ್ತೀವಿ ಆಮೇಲೆ 1 ವರ್ಷ ಆದಮೇಲೆ ನನಗೆ ಊರಿಗೆ ಬರಬೇಕಾಗಿದೆ ಎಕ್ಸಿಟ್ ಆಗಿ ಬರ್ತೀನಿ 8 ದಿವಸ ಮೊದಲು ನನಗೆ ಸ್ಟೇಷನಿಂದ ಕಾಲ್ ಬರ್ತದೆ ಕಾಲ್ ಬಂದು ಸ್ಟೇಷನಿಗೆ ಬಾ ಪ್ರಾಬ್ಲಮ್ ಆಗಿದೆ ಅಂತ ನೆಕ್ಸ್ಟ್ ದಿನ ಕಂಪ್ನಿಯಿಂದ ಒಬ್ಬರು ಸೌದಿ ನನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಷನಿಗೆ ಕ್ಯಾಪ್ಟನ್ ಹೇಳ್ತಾರೆ ಎಷ್ಟು ನಿನ್ನ ಹತ್ರ ಎಷ್ಟು ಅಕೌಂಟ್ ಇದೆ ಅಂತ ನಾನು ಹೇಳ್ತೀನಿ ಒಂದೇ ಅಕೌಂಟ್ ಇದೆ ಕಂಪ್ನಿ ಕೊಟ್ಟಿರೋದು ಅವಾಗ ಕಂಪ್ನಿಯಿಂದ ಬಂದಿರೋ ಸೌದಿನೇ ಹೇಳ್ತಾರೆ ಅವನ ಹತ್ರ ಒಂದೇ ಅಕೌಂಟ್ ಇರೋದು ಬೇರೆ ಅಕೌಂಟ್ ಓಪನ್ ಮಾಡೋಕ್ಕೆ ಆಗಲ್ಲ ಅಂತ ಕಂಪ್ನಿ ಲೆಟ್ರ್ ಕೊಡಬೇಕು ಲೆಟ್ರ್ ಕೊಡ್ದಿರ ಓಪನ್ ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ ಹೇಳ್ತಾರೆ 1 ವಾರ ಬಿಟ್ಟು ಎಲ್ಲ ಚೆಕ್ ಮಾಡಿ ಮತ್ತೆ ಬನ್ನಿ ಅಂತ ಮತ್ತೆ ನಾನು ಕಂಪ್ನಿಗೆ ರಿಟರ್ನ್ ಹೋಗ್ತೀನಿ ಕಂಪ್ನಿಯಿಂದ ಮತ್ತೆ ಬ್ಯಾಂಕ್ ಹೋಗಿ ನನ್ನ ಅಕೌಂಟ್ ಐ ಡಿ ನಂಬರ್ ಇದೆಯಲ್ಲ ಅದು ಕೊಟ್ಟು ನಾನು ಸ್ಟೇಟ್ಮೆಂಟ್ ತೆಗಿತೀನಿ ಸ್ಟೇಟ್ಮೆಂಟ್ ತೆಗಿಬೇಕಾದ್ರೆ ಗೊತ್ತಾಗುತ್ತೆ ನನ್ನ ಅಕ್ಕಮ್ಮ ನಂಬರಲ್ಲಿ ಇನ್ನೊಂದು ಅಕೌಂಟ್ ಇದೆ ಅಂತ ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಅವ್ರು ಟ್ರಾನ್ಸ್ಫರ್ ಮಾಡಿದವರು ಅವ್ರ ಹತ್ರ ಎ ಟಿ ಎಮ್ ಕಾರ್ಡು ಇದೆ ಎ ಟಿ ಎಮ್ ಕಾರ್ಡಲ್ಲಿ ಒಂದು ಸರಿ ಕ್ಯಾಶ್ ಡ್ರಾ ಮಾಡಿದ್ದಾರೆ ಅದನ್ನು ಇನ್ಫಾರ್ಮ್ ಮಾಡಿದ್ದೀವಿ ಕ್ಯಾಶ್ ಡ್ರಾ ಮಾಡಿದರೆ ಕ್ಯಾಮ್ರಾ ಚೆಕ್ ಮಾಡಿ ಅಂತ ಏನು ಯೂಸ್ ಇಲ್ಲ ಹಾಂ ಅವ್ರು ಒಂದು ಸರಿ ಡ್ರಾ ಮಾಡಿದ್ದಾರೆ ಸ್ಟೇಟ್ಮೆಂಟಲ್ಲಿ ನೋಡಿದ್ದೀವಿ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲ ಸ್ಟೇಟ್ಮೆಂಟ್ ನನ್ನ ಹತ್ರ ಇಲ್ಲ ಕೊಟ್ಟಿಲ್ಲ ಅವರು ಮೀಡಿಯಾ ಆಗಿರ್ಬೋದು ನಮ್ಮ ಶ್ರೀಧರನ್ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಹೆಲ್ಪನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಮತ್ತು ಅಲ್ಲಿ ನಮ್ಮ ಜಯಪ್ರಕಾಶ್ ಸರ್ ಅವರು ನ್ಯೂಸಲ್ಲಿ ಇದು ಮಾಡಿ ಸ್ವಲ್ಪ ಹೆಲ್ಪ್ ಆಗಿದೆ ಇವನಿಗೆ ಅಲ್ಲಿ ಅಲ್ಲಿ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಅಂತೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತು ಬರಬೇಕಾದ್ರೆ ಸ್ವಲ್ಪ ಕಾರಣ ಅವರಿಗೆ ಅರುಣನ್ನು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಅದನ್ನು ಯಾವತ್ತೂ ನಾವು ಮರೆಯೋದಿಲ್ಲ ಮತ್ತು ಎಲ್ಲರನ್ನು ಸಹ ಮರೆಯೋದಿಲ್ಲ ನಾವು ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಯಾವತ್ತಿಗೂ ಮರೆಯೋದಿಲ್ಲ ಹಾಗೆ ಬಂದದ್ದು ತುಂಬ ಖುಷಿ ಇದೆ ತುಂಬ ಅಂದರೆ ತುಂಬ ಖುಷಿ ಇದೆ ಯಾಕೆಂದರೆ ಅಲ್ಲಿ ಏನು ಅನುಭವ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ ಆ ಥರ ಹಾಗೆ ಒಟ್ಟಾರೆ ತಾಯಿಯ ಆಸೆ ಈಡೇರಿದೆ ಮತ್ತೆ ಮಗನನ್ನ ನೋಡ್ತೇನೋ ಇಲ್ವೋ ಎಂಬ ಆತಂಕ ದೂರವಾಗಿದೆ ಬಂಧು ಮಿತ್ರರ ನಿರಂತರ ಹೋರಾಟಕ್ಕೆ ಫಲ ಸಿಕ್ಕಿದೆ ಇನ್ನಾದರೂ ಚಂದ್ರಶೇಖರ್ ತಮ್ಮ ಕುಟುಂಬಸ್ಥರೊಂದಿಗೆ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಬೇಕು ತಾನು ಮಾಡದ ತಪ್ಪಿಗೆ ಸೆರೆಮನೆ ವಾಸವನ್ನು ಅನುಭವಿಸಿದ ಚಂದ್ರಶೇಖರ್ ಮುಂದಿನ ಜೀವನಕ್ಕೆ ಸರ್ಕಾರ ಉತ್ತಮ ಉದ್ಯೋಗವನ್ನು ನೀಡುವ ಸಲುವಾಗಿ ಗಮನಹರಿಸಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ ಕರಾವಳಿ